ಶಿಕ್ಷಣ ಇಲಾಖೆಯಿಂದ ಖಾಸಗಿ ಶಾಲೆಗಳಿಗೆ ನೋಟಿಸ್ ಅನಧಿಕೃತ ಎಂದು ಗೊತ್ತಾದರೆ ಶಾಲೆ ಬಂದ್ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಿದ್ರ ಅದರಲ್ಲೂ ಬೆಂಗಳೂರು ದಕ್ಷಿಣ ವಲಯದವರಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇಲ್ಲವಾದರೆ ಲಕ್ಷಾಂತರ ರೂಪಾಯಿ ಹಣ ಮಕ್ಕಳ ಭವಿಷ್ಯ ಅಡಕತ್ತರಿಗೆ ಸಿಲುಕುವಂತಹ ಸಾಧ್ಯತೆ ಇದೆ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳೇ ಇದೀಗ ಅನಧಿಕೃತ ಪೆಟ್ಟಿಗೆಯನ್ನು ಸೇರ್ಪಡೆಯಾಗ್ತಾ ಇದೆ ಬೆಂಗಳೂರು ಪೋಷಕರೇ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಲಕ್ಷ ಲಕ್ಷವನ್ನ ನೀವು ಖರ್ಚು ಮಾಡ್ತಾ ಇದ್ದೀರ ನಿಮ್ಮ ಮಕ್ಕಳು ಓದುವ ಖಾಸಗಿ ಶಾಲೆ ಇಷ್ಟರಲ್ಲಿಯೇ ಬಂದಾದರೂ ಆಗಬಹುದು ಯಾಕಂದ್ರೆ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಗಳೇ ಇದೀಗ ಅನಧಿಕೃತ ಪೆಟ್ಟಿಗೆ ಸೇರ್ಪಡೆಯಾಗ್ತಾ ಇದೆ ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿಯೇ ಬರೋಬ್ಬರಿ 104 ಅನಧಿಕೃತ ಖಾಸಗಿ ಶಾಲೆಗಳಿವೆ ಈ ಎಲ್ಲಾ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ನೋಟಿಸ್ ಅನ್ನು ನೀಡಿದೆ ಸ್ಥಳೀಯ ಸಿಆರ್ಪಿಗಳಿಂದ ಬಿಇಒಗಳಿಗೆ ವರದಿ ಸಲ್ಲಿಕೆಯಾಗಿತ್ತು 104 ಶಾಲೆಗಳಿಗೆ ದಕ್ಷಿಣ ವಲಯ ಬಿಇಒ ರಾಜಶೇಖರ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ 15 ದಿನಗಳ ಒಳಗೆ ನೋಟಿಸ್ ಗೆ ಸಮರ್ಪಕವಾಗಿ ಉತ್ತರವನ್ನ ಸಿಗದೆ ಹೋದ್ರೆ ಶಾಲೆಯನ್ನ ಮುಚ್ಚುವಂತ ಎಚ್ಚರಿಕೆಯನ್ನ ಕೂಡ ಅವರು ನೀಡುತ್ತಾರೆ ಹಾಗಾದ್ರೆ ಯಾವ ಯಾವ ಕಾರಣಕ್ಕೆ ಖಾಸಗಿ ಶಾಲೆಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಅನಧಿಕೃತ ಸಿಬಿಎಸ್ಇ ಐಸಿಎಸ್ಇ ಇತರೆ ಪಠ್ಯಕ್ರಮದ ಶಾಲೆಗಳು 4 ಅನಧಿಕೃತ ಶಾಲೆಗಳು ಅಂದ್ರೆ ನೋಂದಣಿ ಇಲ್ಲದ ಶಾಲೆಗೆ ಇರಬಹುದು ಅನಧಿಕೃತ ತರಗತಿಗಳು ನಡೆಸುತ್ತಾ ಇರುವಂತ ಶಾಲೆಗಳ ಸಂಖ್ಯೆ 11 ಅನಧಿಕೃತ ಮಾಧ್ಯಮ ಅಥವಾ ಪಠ್ಯಕ್ರಮದ ಶಾಲೆ 65 ಅನಧಿಕೃತವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಿರುವಂತ ಶಾಲೆಗಳು 11 ಶಾಲೆಯ ಹೆಸರನ್ನ ಬದಲಾವಣೆ ಮಾಡಿಕೊಂಡಿರುವಂತ ಶಾಲೆಗಳು 2 ಒಂದೇ ಕಾಂಪೌಂಡ್ ನಲ್ಲಿರುವಂತ 2 ಶಾಲೆಗಳು 3 ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿಯೇ ಇವೆ ಬರೋಬ್ಬರಿ 104 ಖಾಸಗಿ ಶಾಲೆ ಈಗಾಗಲೇ ಉಳ್ಳಾಳದಲ್ಲಿರುವಂತ ಶ್ರೀ ಚೈತನ್ಯ ಟೆಕ್ನೋ ಶಾಲೆಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಎಫ್ಐಆರ್ ಅನ್ನು ದಾಖಲಿಸಿ ಶಾಲೆಯನ್ನು ನಡೆಸದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಇದೇ ರೀತಿ ಇಲಾಖೆಯ ಪರವಾನಗಿಯನ್ನು ಪಡೆಯದೆ ಖಾಸಗಿ ಶಾಲೆಗೆ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ ಇಂತಹ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದುತ್ತಾ ಇದ್ದರೆ ಪೋಷಕರು ಒಮ್ಮೆ ಗಮನಿಸೋದು ಒಳ್ಳೆಯದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ